ಐವತ್ತೊಂದನೇ ಭಾರತೀಯ ಅಂತಾರಾಷ್ಟೀಯ ಚಿತ್ರೋತ್ಸವ ಗೋವಾದಲ್ಲಿ ಇಂದಿನಿಂದ ಆರಂಭವಾಗಿದ್ದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಚಿತ್ರೋತ್ಸವಕ್ಕೆ ಚಾಲನೆ ನೀಡಿದರು ದೀಪ ಬೆಳಗಿಸಿ ಉದ್ಘಾಟಿಸಿದ ಅವರು ಸಾಂಸ್ಕೃತಿಕ ಲೋಕದ ಉನ್ನತಿಗೆ ಖಾಸಗಿ ಕ್ಷೇತ್ರದ ಸಹಭಾಗಿತ್ವವು ಅಗತ್ಯವಾಗಿದ್ದು ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಎಂದು ಆಹ್ವಾನ ನೀಡಿದರು ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ದೇಶದಲ್ಲಿ ಕೋವಿಡ್ ಹತ್ತೊಂಬತ್ತು ಸೋಂಕು ಆರಂಭವಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಸೋಂಕಿಗೆ ಲಸಿಕೆ ನೀಡಲು ಆರಂಭಿಸಲಾಗಿದೆ ಇದು ಮಾನವನ ಪ್ರತಿಭೆ ಇಚ್ಛಾಶಕ್ತಿ ತಾಕತ್ತನ್ನು ತೋರುತ್ತದೆ ಮಾನವ ಜಯಿಸುತ್ತಾನೆ ಕೊರೋನಾ ಸೋಲುಣುತ್ತದೆ ಎಂದರು ಚಿತ್ರೋತ್ಸವವನ್ನು ಬಾಂಗ್ಲಾದೇಶದ ಸಹಭಾಗಿತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಒಟ್ಟಾರೆ ಇನ್ನೂರ ಇಪ್ಪತ್ನಾಲ್ಕು ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾ ಭಾರತ ಸೇರಿ ಮುಜಿಬರ್ ರೆಹಮಾನ್ ಅವರ ಕುರಿತು ಚಿತ್ರ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳಿಗೆ ವಿಡಿಯೋ ಮೂಲಕ ಭಾಗವಹಿಸುವ ಅವಕಾಶವೂ ಲಭ್ಯವಿದೆ ಎಂದು ತಿಳಿಸಿದರು ಭಾರತೀಯ ವರ್ಷದ ವ್ಯಕ್ತಿ ಪ್ರಶಸ್ತಿ ಹಾಗೂ ಜೀವಮಾನದ ಸಾಧನೆ ಗೌರವವನ್ನು ಸಚಿವರು ಪ್ರಕಟಿಸಿದರು एक फिल्म फेस्टिवल फिर से हम देंगे ये भी मुझे पूरा विश्वास है यह भारत की लड़ाई जाए नहीं जाएगी और इसलिए वैज्ञानिक और जो कोरोना वॉरियर्स थे उनके लिए हम हमेशा कृतज्ञ रहना चाहिए इस साल फिल्म फेस्टिवल में 600 अंग्रेजी फिल्में आई गेट्स यू क्लोजर टू द कल्चर ऑफ एवरी फ्रिटर्निटी अक्रॉस वर्ल्ड ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸ್ಯಾಂಡಲ್ವುಡ್ ನಟ ಸುದೀಪ್ ಅವರನ್ನು ಚಿತ್ರರಂಗ ಪ್ರವೇಶಿಸಿ ಇಪ್ಪತ್ತೈದು ವರ್ಷ ಸಂದಿರುವ ಹಿನ್ನೆಲೆಯಲ್ಲಿ ಗೌರವಿಸಲಾಯಿತು ಗೌರವ ಸ್ವೀಕರಿಸಿದ ಸುದೀಪ್ ಕರ್ನಾಟಕ ಮತ್ತು ಕನ್ನಡಿಗರ ಪರವಾಗಿ ನಮಸ್ಕಾರ ಮಾಡುವುದಾಗಿ ಕನ್ನಡದಲ್ಲಿ ಹೇಳಿದರು ಸಿನಿಮಾ ಪ್ರಪಂಚದ ಜನರೆಲ್ಲರನ್ನು ಬೆಸೆಯುವ ಮಾಧ್ಯಮ ಸಿನಿಮಾ ನೂತನ ಸಾಂಕ್ರಾಮಿಕವಾಗಿ ಎಲ್ಲರನ್ನೂ ಆವರಿಸಲಿ ಎಂದರು The largest South Asian film market. It encourages creative and financial collaboration between the South Asian and international film communities. If he believes in this,